ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರದಲ್ಲಿ ರೈತ ಹಿತ ರಕ್ಷಣಾ ಸಂಘದ ವತಿಯಿಂದ ಕನಕದಾಸರ 531ನೇ ಜಯಂತ್ಯೋತ್ಸವದ ನಿಮಿತ್ತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ನಗರದ ಬಸವೇಶ್ವರ ವೃತ್ತದಿಂದ ಶರಣಬಸಪ್ಪ ದೇವಸ್ಥಾನದವರೆಗೆ ಬೃಹತ್ ಮೆರವಣಿಗೆ ನಡೆಸಿ ರೈತ ಹಿತ ರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷ ಆನಂದ್ ಪಾಟೀಲ್ ಅವರು ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಲಬುರಗಿ ಮನುಗುಂಟಾದ ಪೂಜ್ಯಶ್ರೀ ಪದ್ಮಾನಪ್ಪ ಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬನ್ನಿಸಿರಿ, ಇರುಳಿಂದೇ ಬೆಳಕುಂಟು ತೋರಿಸಿರಿ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರದಲ್ಲಿ ದಾಸಶ್ರೇಷ್ಠ ಕನಕದಾಸ್ ಜಯಂತಿ ಮಹೋತ್ಸವದ ಅಂಗವಾಗಿ ನಗರದ ಶರಣಬಸಪ್ಪ ದೇವಸ್ಥಾನದಲ್ಲಿ ರಕ್ತದಾನ ಶಿಬಿರ ಜರುಗಿತು. ರಕ್ತದಾನ ಮಾಡೋದ ಮುಖಾಂತರ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಸ್ವತಃ ಅವರೇ ಇವತ್ತು ರಕ್ತ ಕೊಡೋದ್ರ ಮುಖಾಂತರ ಎಲ್ಲ ಯುವಕರಿಗೆ ಎಲ್ಲ ಸಂಘಟನೆಗೆ ಒಂದು ಮಾದರಿ ಸಂಘಟನೆ ಅಂತಂದರೆ ಅದು ನಮ್ಮ ರೈತ ಹಿತರಕ್ಷಣಾ ಸಂಘ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಮುಂಚಿತವಾಗಿ ಕೂಡ ಅವರು ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಸಂಘದ ಮುಖಾಂತರ ಹಮ್ಮಿಕೊಂಡಿದ್ದಾರೆ. ಅದು ಕಣ್ಣಿನ ತಪಾಸಣೆ ಶಿಬಿರ ಇರ್ಬೋದು, ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ರೈತರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಈ ರೀತಿಯಾಗಿ ಎಲ್ಲ ಒಂದು ವಿವಿಧ ಕ್ಷೇತ್ರಗಳಲ್ಲಿ
ತಮ್ಮದೇ ಆದ ಒಂದು ಸೇವೆಯನ್ನು ಕೊಡ್ತಕ್ಕಂಥ ನಾಯಕತ್ವ ಯಾರ್ದು ಅಂತಂದರೆ ಅದು ಆನಂದ್ ಕುಮಾರ್ ಪಾಟೀಲ್ ಜಿಯವರು. ಒಂದು ನಮ್ಮ ನಮ್ಮ ಸಮಾಜಕ್ಕಾಗಲಿ ನಮ್ಮ ಎಲ್ಲ ಜನರಿಗೆ ಒಂದು ಒಳ್ಳೆಯದು ವಿಚಾರ ಇದು. ಇದರಿಂದ ಎಲ್ಲ ಕ್ಯಾರಿಗೆ ರಕ್ತದ ಅವಶ್ಯಕತೆ ಇರ್ತದೆ, ಅಂಥವ್ರಿಗೆ ಒಂದು ಒಳ್ಳೆಯದೊಂದು ಸಹಾಯ ಆಗ್ತದೆ. ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಮುಖಾಂತರವಾಗಿ ಜನರಲ್ಲಿ ರಕ್ತದಾನ ಶಿಬಿರ ರೇದಾನ ಶಿಬಿರ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ತಾ ಜನರಲ್ಲಿ ಒಳ್ಳೆಯ ಒಂದು ಲವಲಿಕೆಯನ್ನು ಚೈತನ್ಯವನ್ನು ಕೊಡ್ತಾ ಬಂದರೆ ಆನಂದ್ ಪಾಟೀಲ್ ಅವರು ಈ ಹಲವಾರು ಕಾರ್ಯಕ್ರಮ ಮಾಡಲಿ, ಒಳ್ಳೆಯದ ಜನರ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದರಿಗೋಸ್ಕರ ಏನೇ ಸಮಸ್ಯೆಗಳು ಬರಲಿ, ಏನೇ ಒಂದು ಇದು ಬರಲಿ, ನಾನು ಸದಾ ಸಿದ್ಧನಾಗಿರ್ತೀನಿ. ಪ್ರತಿಯೊಂದು ಸಮಸ್ಯೆಗಳು ಬಂದರೂ ನಾನು ಎದುರಾಗಿ ನಾನು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅನ್ನೋದು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಹಾಗೂ ರೈತರ ರಕ್ಷಣೆ ವೇದಿಕೆ ಮೊದಲು ಕೂಡ ನಾನು ಕಣ್ಣಿನ ಆಪರೇಷನ್ ಮಾಡ್ತೀನಿ. ಫಸ್ಟ್ ನಂದು ಏನಪ್ಪ ಅಂತಂದರೆ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ನಾನು ಕಣ್ಣಿನ ಆಪರೇಷನ್ ಮಾಡಬೇಕು ಉಚಿತವಾಗಿ ರೈತರಿಗೋಸ್ಕರ ಅಂಥೇಳಿ ಒಂದು ಆಸೆ ಇದೆ ನನ್ನೊಂದು. ಅದೊಂದು ಆಸೆಯನ್ನು ಈಡೇರಿಸಬೇಕನ್ನೋ ಅಂದರೆ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಅಂತೂ ಇಲ್ಲ, ಹೆಣ್ಣು ಮಕ್ಕಳ ಸಲುವಾಗಿ ಕೂಡ ನಾವು ಹೋರಾಟ ಮಾಡುತ್ತಾ ಇದ್ದೇವೆ. ನಿಮ್ಮ ಮನೆಯಲ್ಲಿ ಎಂಥ ಸಮಸ್ಯೆ ಆಗಲಿ ಅಥವಾ ಗಂಡ ಹೆಂಡತಿ ಆಗಲಿ ಮನೆಯಲ್ಲಿ ಯಾವುದೇ ಸಮಸ್ಯೆ ಆಗಲಿ ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ನಿಮ್ಮೆಲ್ಲರ ಪರವಾಗಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಸಂಘದ ಕಾರ್ಯಕರ್ತರು ಸೇರಿದಂತೆ ಅನೇಕರು ಕನಕದಾಸ ಜಯಂತಿಯ ನಿಮಿತ್ತ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದರು.